ಅಯ್ಯೋ ಅಯ್ಯೋ ಸಿಗ್ಲೇ ಇಲ್ಲ. ಅಯ್ಯೋ ಮತ್ತೆ ಹೋಯ್ತು. ಅಯ್ಯೋ ನಮ್ಮ ಅಜ್ಜಿ ಕೂದ್ಲು ಅದು ಹೋಗೇ ಬಿಡ್ತು. ಪೋಪಿಕಂದ, ಅದು ಗಾಳಿನಲ್ಲಿ ಹಾರಿ ಹೋಗೋ ಒಂದು ಬೀಜ. ಅದನ್ನ ಹಿಡಿಯೋದಕ್ಕೆ ನಿಂಗಾಗಲ್ಲ. ಅದು ಹೋಗ್ಲಿ, ಗಾಳಿ ಇದ್ದಾಗ್ಲೇ ಅಲ್ವಾ ಅದು ಹೋಗೋದು. ಬೀಜನ ಏನದು? ಪೋಪಿಕಂದ, ಬೀಜ ಬಿತ್ತಿದಾಗ್ಲೇ ಗಿಡಗಳು ಬೆಳೆಯೋದು. ಗಿಡಗಳು ಬೆಳೆದು ದೊಡ್ಡ ಮರಗಳಾಗುತ್ತೆ. ಹಾಗಾದ್ರೆ ಅಜ್ಜಿ ಕೂದ್ಲು ಬೀಜನ? ಹೌದು, ಅದು ಹಾರಿಕೊಂಡು ಹೋಗೋ ಬೀಜ. ಹೌದಾ? ನೀನ್ ಬೇಜಾರು ಮಾಡ್ಕೋಬೇಡ, ನಾನ್ ನಿನ್ಗೆ ಹಾರ್ ಹೋಗ್ದೆ ಇರೋಂತ ಒಂದ್ ಬೀಜ ಕೊಡ್ತೀನಿ, ಒಂದ್ ಮಾವಿನ ಹಣ್ಣಿನ ಬೀಜ. ಈ ಮಾವಿನ ಬೀಜ ಕೊಡ್ತೀನಿ. ಹಾಯ್, ಇದು ಆಟ ಆಡೋದಕ್ ಚೆನ್ನಾಗಿದೆ. ಅಯ್ಯೋ ತರ್ಲೆ ಹುಡುಗ, ಅದ್ ನೀನು ಆಟ ಆಡೋದಕ್ಕಲ್ಲ, ನೀನ್ ಅದನ್ ತಗೊಂಡ್ ಹೋಗಿ ಮಣ್ಣಲ್ಲಿ ಹಾಕು. ಅದು ಚಿಗ್ರಿ ಬೆಳೆದು ಒಂದು ದೊಡ್ಡ ಮರ ಆಗತ್ತೆ. ಈ ಚಿಕ್ಕ ಬೀಜದಿಂದ ಅಷ್ಟು ದೊಡ್ಡ ಮರ ಬೆಳೆಯೋದು ಅನುಮಾನ ಯಾಕೆ? ಸರಿ, ಹಾಗಾದ್ರೆ ನಾನಿದನ್ ತಗೊಂಡೋಗಿ ಮಣ್ಣಲ್ಲಿ ಊತ ಹಾಕ್ತೀನಿ. ಕಾಗೆ ಯಾಕ ಹೇಳ್ತಿರೋದು, ನಿಜನ ಅಂತ ತಿಳ್ಕೊಬೇಕಲ್ವಾ. ಸಾಕಾಯ್ತು ನನ್ಗಂತೂ. ಇಲ್ಲೇ ಹಾಕ್ಲಾ? ಬೇಡ, ಇಲ್ಲಿ ಇಲ್ಲ ಹಾಕಣ. ಇನ್ನ ಈ ಮರ ನೋಡೋದಕ್ಕೆ ಎಲ್ಲಾರನ್ನು ಹೋಗಿ ಕರ್ಕೊಂಬರ್ಬೇಕು. ಗೆಳೆಯರೇ, ನಾನೊಂದು ಮರ ನಟ್ಟಿದ್ದೀನಿ. ಮಾವಿನ ಮರನ? ಅದ್ ಹೇಗೆ? ನಾನು ಒಂದು ಮಾವಿನ ಬೀಜ ನಟ್ಟಿದ್ದೀನಿ, ಅದು ಬೆಳೆದು ದೊಡ್ಡ ಮರ ಆಗುತ್ತೆ. ಎಲ್ಲರೂ ಬರ್ಬೇಕು. ಬರುವಾಗ ಮೊಲಾನ ಮತ್ತೆ ಅಳಿಲ್ನ ಎಲ್ಲಾರನ್ನು ಕರ್ಕೊಂಬನ್ನಿ. ಸರಿ. ಅಯ್ಯೋ ಬೆಳಗ್ಗೆ ಆಯ್ತು, ನನ್ ಮಾವಿನ ಮರ. ನನ್ ಮಾವಿನ ಮರದಲ್ಲಿ ಅಯ್ಯೋ ಒಂದು ಗಿಡನೂ ಕಾಣಿಸ್ತಿಲ್ವಲ್ಲ. ಈಗ ನನ್ನ ಗೆಳೆಯರಿಗೆ ಏನಂತ ಹೇಳಿ? ನನಗೆ ಅವಮಾನ ಆಯ್ತು, ಕಾಗೆ ನನಗೆ ಮೋಸ ಮಾಡ್ತು. ನನ್ ಬೀಜ ಚಿಗ್ರಿಲ್ಲ, ಕಾಗೆ ಮೋಸ ಮಾಡ್ತು. ನಿನ್ನ ಯಾರು ಮೋಸ ಮಾಡಿಲ್ಲ. ಆ ಬೀಜ ಚಿಗ್ರೋದಿಕ್ಕೆ ಇನ್ನು ಸ್ವಲ್ಪ ದಿನ ಆಗುತ್ತೆ, ಅದಕ್ಕೆ ನೀರ್ ಹಾಕ್ಬೇಕು. ಆ ಅಳಿಲು ಅದ್ರ ಕೈಯಿಂದಾನೇ ಆಗಿದ್ದು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾವು ಬರ್ತೀವಿ. ಎಷ್ಟು ಮಳೆ ಬಂತು! ನಾನ್ ಎರಡ್ ದಿನ ಆಯ್ತು ಹೊರಗಡೆ ಹೋಗಿ. ನನ್ನ ಮಾವು ಚಿಗ್ರಿರ್ಬಹುದು. ಹಾಯ್, ಮಳೆ ಬಂದ ನಂತರ ಎಷ್ಟೊಂದು ಅಣಬೆಗಳು, ತುಂಬಾ ಚೆನ್ನಾಗಿದೆ. ಇಷ್ಟು ಮಳೆ ಬಂದ್ರು ನನ್ನ ಮಾವು ಚಿಗ್ರಿಲ್ವಲ್ಲ. ಪೂಪಿನ ನೋಡಿ, ತುಂಬಾ ದಿನ ಆಯ್ತಲ್ಲ, ನಾವ್ ಹೋಗಿ ನೋಡ್ಬೋದಲ್ವಾ ಅವ್ನ್ ಬೀಜ ಹಾಕಿದ್ದು ಚಿಗ್ರಿದ್ಯೋ ಇಲ್ವೋ. ಪೂಪಿ, ಪೂಪಿ, ನೀನ್ ಯಾಕ್ ನಮ್ಮನ್ನ ನೋಡಕ್ಕೆ ಬರಲ್ಲ?
ನನ್ ಜೊತೆ ಯಾರು ಮಾತಾಡ್ಬೇಡಿ, ಎಲ್ರೂ ನನಗ್ ಮೋಸ ಮಾಡಿದ್ರಿ, ನನ್ ಮಾವು ಚಿಗುರ್ಲೇ ಇಲ್ಲ. ಅಷ್ಟೇನ ವಿಷಯ, ಪರವಾಗಿಲ್ಲ, ದಾರಿ ಮಾಡೋಣ. ಆದ್ರೆ ನಾವ್ ನಿನ್ಗೋಸ್ಕರ ಒಂದ್ ಉಡುಗೊರೆನ ತಗೊಂಡ್ ಬಂದಿದೀವಿ. ಉಡುಗೊರೆನ? ನನಗ? ಹಾ ಹೌದು, ನೀನ್ ಬಾಯಿಲಿ ಬಾ ನೀನು. ಇವಾಗ ನಿನ್ ಕಣ್ ಮುಚ್ಚು, ಆಮೇಲೆ ನಮ್ ಜೊತೆ ಬಾ. ಏನು ನಿಮ್ಮ ಉಡುಗೊರೆ? ಅದು ನೀನೇ ನೇರವಾಗಿ ನೋಡು, ಹೇಳಿದ್ರೆ ಅದ್ರ ಖುಷಿ ಹೋಗುತ್ತೆ. ಪೂಪಿಕಂದ, ಇವಾಗ ಕಣ್ತಗಿ. ಹೈ, ನನ್ ಗಿಡ ಬೆಳೆದಿದೆ, ನನ್ ಗಿಡ ಬೆಳೆದಿದೆ. ಈ ಮರದಿಂದ ಮಾವಿನ ಹಣ್ಣು ಬಂದು ನಾವೆಲ್ಲರೂ ಮಾವಿನ ಹಣ್ಣು ತಿನ್ನೋಣ. ಅದು ಬೆಳೀಲಿ ಸ್ವಲ್ಪ, ನೀನು ಕಾಯಿ.